ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ನ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಹಾಗೂ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಅವ್ರ ಜೊತೆ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲ ಕುರಿತಾಗೂ ನಾನು ರೀಡಿಂಗ್ನ ಇದ್ದೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಏನು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆ ನೀವೇನ್ ಮಾಡಬೇಕಾಗುತ್ತೆ ಅಂದ್ರೆ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿ ಈ ಕಾರ್ಡ್ ಫೈಲ್ ಅಥವಾ ಈ ಒಂದು ಕಾರ್ಡ್ ಫೈಲ್ ನಿಮಗೆ ಯಾವುದು ಮನಸ್ಸಿಗೆ ಹತ್ರ ಅನ್ಸುತ್ತೆ ಯಾವುದು ಸರಿ ಅನ್ಸುತ್ತೆ ಯಾವ್ದು ಕನೆಕ್ಟ್ ಆಗುತ್ತೆ ಆ ಒಂದು ಕಾರ್ಡ್ ಫೈಲನ್ನ ಸೆಲೆಕ್ಟ್ ಮಾಡಿ ಹಾಗೂ ಈ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಈ ಫಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಇದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಎಲ್ಲ ವಿಚಾರವಾಗೂ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು ಅವರ ಉದ್ದೇಶಗಳೇನಿದೆ ಅವ್ರ ಇಂಟೆನ್ಷನ್ಸ್ ಏನಾಗಿದೆ ಫೈವ್ ಆಫ್ ಕಪ್ಸ್ ಬಂದಿದೆ ಮತ್ತು ಹೆರೋಫಿನ್ ಕಾರ್ಡ್ ಬರ್ತಾ ಇದೆ ಅದಾದ ನಂತರ ತ್ರೀ ಆಫ್ ಕಪ್ಸ್ ಮತ್ತು ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸನ್ ಕಾರ್ಡ್ ಬರ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೈಟ್ ರೈಡ್ ಹಾಗೂ ದಿ ಒಬ್ಸರ್ವ ಕಾರ್ಡ್ ಬರ್ತಾ ಇದೆ ರೀಚಿಂಗ್ ಔಟ್ ಮತ್ತು ಫರ್ ಕಾರ್ಡ್ ಬರ್ತಾ ಇದೆ ಸೊ ಇಲ್ಲಿ ಬೇಸಿಕ್ಲಿ ಈ ರಿಲೇಶನ್ಶಿಪ್ನಲ್ಲಿ ನೋವಿದೆ ಹಾಗೂ ಅವರು ನಿಮಗೆ ಡಿಸಪಾಯಿಂಟ್ ಮಾಡಿದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ ತುಂಬ ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ ನಿಮಗೆ ನೋವು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟಿಲ್ಲ ನಿಮಗೆ ಬೇಜಾರು ಮಾಡೋದಾಗಿರ್ಬೋದು ಈಗೆಲ್ಲ ಹಿಂದೆ ನಡೆದಿದೆ ಹಾಗೂ ಇವಾಗ ನೀವು ಇದನ್ನು ಅಳಿತಾ ಇದ್ದೀರಾ ಅಂದರೆ ಯೋಚನೆ ಮಾಡ್ತಾ ಇದ್ದೀರಾ ಏನು ಮಾಡಬೇಕು ಈ ಒಂದು ರಿಲೇಷನ್ಶಿಪ್ ಕುರಿತಾಗಿ ಯಾವ ರೀತಿಯಾದ ಸ್ಟೆಪ್ಸ್ ತಗೋಬೇಕು ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದಿಸ್ ನ ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಈ ನಲ್ಲಿ ಏನಿದೆ ಈ ಕುರಿತಾಗೂ ಕೂಡ ನೀವು ನೋಡ್ತಾ ಇದ್ದೀರಾ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ದೀರಾ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನಿಯರ್ ಫ್ಯೂಚರ್ ಏನು ಬರ್ತಾ ಇದೆ ಅಂದ್ರೆ ಸಮ್ ಕೈಂಡ್ ಆಫ್ ಪಾಸಿಟಿವ್ ಚೇಂಜಸ್ ಬರುತ್ತೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಹಾಗೂ ಏನೇ ನಿಮ್ಮ ಅವರ ನಡುವೆ ನಡೀತಾ ಇರ್ಬೋದು ಅದು ತುಂಬ ಸಿಲ್ಲಿ ಆಗಿದೆ ಏನಂತ ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ಬೋದು ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಅನ್ನೋದಾಗಿರ್ಬೋದು ಹಾಗೂ ಏನೂ ಲಾಜಿಕ್ ಇಲ್ಲದೆ ಇರುವಂತಹ ವಿಚಾರ ಈಗೋ ಸೆಂಟ್ರಿಕ್ ಅಂದರೆ ತುಂಬ ಒಂದು ರೀತಿಯಾದ ನಾನು ಅನ್ನುವಂಥ ಭಾವನೆಯಿಂದನೇ ಈ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು ಔಟ್ಕಮ್ಸ್ ಅನ್ ಬಂದಿರೋದ್ರಿಂದ ಇದೊಂಥರ ಪಾಸಿಟಿವ್ ರೀಡಿಂಗ್ ಅಂತಲೇ ಹೇಳ್ತೀನಿ ಏನೇ ಒಂದು ಪ್ರಾಬ್ಲಮ್ನ ಇವಾಗ ಅನುಭವಿಸ್ತಾ ಇರ್ಬೋದು ಏನೇ ನೋವು ಅನ್ಭವಿಸ್ತಿರ್ಬೋದು ಅದರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಈ ವ್ಯಕ್ತಿ ನಿಮಗೆ ರೀಚ್ ಔಟ್ ಆಗ್ತಾರೆ ಅಂತ ಕೂಡ ಬರ್ತಾ ಇದೆ ಅಕಸ್ಮಾತ್ ಈ ನಲ್ಲಿ ಮಾತಿಲ್ಲ ಸೈಲೆನ್ಸ್ ಇದೆ ಬೇಸಿಕ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ ಅಥವಾ ಕಮ್ಯುನಿಕೇಶನ್ ಚೆನ್ನಾಗಿಲ್ಲ ಅಂತ ನಿಮ್ಗೆ ಏನಾದರೂ ಅನುಭವ ಆಗಿದೆ ಅಂದರೆ ಕಮ್ಯುನಿಕೇಶನ್ ಕೂಡ ಇಂಪ್ರೂವ್ ಆಗುತ್ತೆ ರೀಚ್ ಔಟ್ ಕಾರ್ಡ್ ಬಂದಿರೋದ್ರಿಂದ ವಿತಿನ್ ಟು ಫೋರ್ ಮಂತ್ಸ್ ವಿತಿನ್ ಟೂ ಟು ಫೋರ್ ಮಂತ್ಸ್ ಎರಡರಿಂದ ನಾಲ್ಕು ತಿಂಗಳೊಳಗಡೆ ರಿಲೇಷನ್ಶಿಪ್ ಸರಿ ಹೋಗಬೇಕು ನೈಟ್ ರೈಡ್ ಬಂದಿರೋದ್ರಿಂದ ಈಗ ನಿಮ್ಮ ರಿಲ್ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಹೇಗಿದೆ ಅಂದರೆ ಒಂದು ರೀತಿಯಾದ ಡಾರ್ಕ್ನೆಸ್ನಲ್ಲಿದೆ ಅಂದರೆ ಒಂದು ನೋವು ಮತ್ತು ಏನು ಆಗುತ್ತೋ ಅನ್ನುವಂಥ ಆತಂಕದಲ್ಲಿದ್ದೀರಾ ಆದರೆ ಏನ್ ಬರ್ತಾ ಇದೆ ಅಂದ್ರೆ ಈಗ ನೈಟ್ ರೈಡ್ ಅಂದಾಗ ಏನು ಇದರ ಅರ್ಥ ಅಂದ್ರೆ ಒಂದು ರೀತಿಯಾಗಿ ನಿಮಗೆ ಸಪೋರ್ಟ್ ಬೇಕಾಗಿದೆ ನಿಮಗೆ ಒಂದು ಒಳ್ಳೆಯ ವ್ಯಕ್ತಿಯ ಸಪೋರ್ಟ್ ಬೇಕಿದೆ ಅದು ಅವ್ರು ಯಾರೇ ಆಗಿರ್ಬೋದು ಅವ್ರು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಒಂದು ಒಳ್ಳೆಯ ಸಜೆಷನ್ ಕೊಡುವಂತಹ ಒಬ್ಬ ವೆಲ್ ವಿಷರ್ ಆಗಿರಬೇಕು ಆ ವ್ಯಕ್ತಿ ನಿಮಗೆ ಅವರು ನಿಮಗೆ ಕೊಡುವಂತ ಗೈಡೆನ್ಸ್ ಅವರು ಸಪೋರ್ಟ್ ಇಂದಾನೆ ನೀವು ಮುಂದೆ ಹೋಗೋಕೆ ಸಾಧ್ಯ ಈ ನಲ್ಲಿ ಯಾಕಂದ್ರೆ ಎಲಿಫೆಂಟ್ ಇಸ್ ಲೈಕ್ ಅಕಾರ್ಡಿಂಗ್ ಟು ರೀಡಿಂಗ್ ಏನು ಹೇಳ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುತ್ತೆ ಲೈಫ್ ಬಗ್ಗೆ ಹಾಗೂ ಕೇಳುವ ಒಂದು ಮನಸ್ಥಿತಿ ಇರುತ್ತೆ ಲಿಸ್ನರ್ ಗುಡ್ ಲಿಸ್ನರ್ ಆಗಿರ್ತಾರೆ ಹಾಗೂ ತಾಳ್ಮೆ ಇರುತ್ತೆ ಎಲಿಫೆಂಟ್ ಅದನ್ನೇ ಸಿಂಬಲೈಸ್ ಮಾಡುವಂಥದ್ದು ಸೊ ಇಂಥ ವ್ಯಕ್ತಿಯ ಸಪೋರ್ಟ್ ನ ನೀವು ತಗೋಬೇಕು ಅವ್ರು ಯಾರೇ ಆಗಿರ್ಬೋದು ನಿಮ್ಮ ಲೈಫ್ನಲ್ಲಿ ಯೋಚನೆ ಮಾಡಿ ಅವ್ರು ಯಾರು ಆಗಿದ್ದಾರೆ ಅಂತ ಅಬ್ಸರ್ವರ್ ಆಗಿರೋದ್ರಿಂದ ಇಲ್ಲಿ ಏನಂದ್ರೆ ನೀವು ಜಾಸ್ತಿ ಮಾತಾಡೋದಕ್ಕಿಂತ ಜಾಸ್ತಿ ಅವ್ರ ಹತ್ರ ಜಗಳ ಆಡೋಕ್ಕಿಂತ ನೀವು ಅವ್ರು ಏನು ಮಾಡಬಹುದು ಅಂತ ಸೈಲೆನ್ಸ್ನ ಮೇಂಟೇನ್ ಮಾಡೋದು ಹಾಗೂ ಅವ್ರ ನಡೆ ನಡೆ ನಡವಳಿಕೆ ನಡೆ ನುಡಿಯನ್ನು ಅರ್ಥ ಮಾಡ್ಕೊಳ್ಳೋದೆ ಇನ್ನು ಮುಂದೆ ಇರುವಂಥ ವಿಚಾರ ನೀವು ಮಾಡಬೇಕಾಗಿರುವಂಥದ್ದು ಆಸ್ ಐ ಟೋಲ್ಡ್ ಇನ್ನು ಟೂ ಮಂತ್ಸ್ ಒಳಗಡೆ ರಿಲೇಶನ್ಶಿಪ್ ಕಮ್ಯುನಿಕೇಷನ್ ಅಂದರೆ ಮಾತುಕತೆ ಸರಿ ಹೋಗಬೇಕು ಹಾಗೂ ಫರ್ಗಿವ್ನೆಸ್ ಮ್ಯಾಟರ್ ಆಗುತ್ತೆ ಯಾಕಂದರೆ ಅವ್ರು ನಿಮಗೆ ಹರ್ಟ್ ಮಾಡಿದರೆ ನೀವು ಅವ್ರಿಗೆ ಹರ್ಟ್ ಮಾಡಿರ್ಬೋದು ವಾಟ್ ಎವರ್ ಇಟ್ ಈಸ್ ಹಾಗೆ ಇದೆ ರಿಲೇಷನ್ಶಿಪ್ ಕಂಡೀಷನ್ ಆಗಿದೆ ನೋವಿನಲ್ಲಿ ತುಂಬಿದೆ ಅಂತನೂ ಹೇಳ್ಬೋದು ಬೇಸಿಕ್ಲಿ ನೀವು ಇದನ್ನು ಲೆಟ್ಗೋ ಮಾಡಿ ಅವ್ರನ್ನ ಕ್ಷಮಿಸುವ ಮನೋಭಾವನೆ ಇದ್ರೇ ಈ ಸರಿ ಹೋಗುತ್ತೆ ಇಲ್ಲ ಅವ್ರು ಹಾಗೆ ಮಾಡಿದ್ರು ಅಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೆ ಅವರು ಹಾಗೆ ಯೋಚನೆ ಮಾಡ್ತಿದ್ರೆ ರಿಲೇಶನ್ಶಿಪ್ ಸರಿ ಹೋಗಲ್ಲ ಅಂತ ಒಂದು ಇಂಡಿಕೇಶನ್ ಕೊಡ್ತಾ ಇದೆ ರೀಡಿಂಗ್ನಲ್ಲಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನೆಕ್ಸ್ಟ್ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಇವಾಗ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲ ಕುರಿತಾಗೂ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ತ್ರೀ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಟೆನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೆವೆನ್ ಆಫ್ ಸ್ಪೋರ್ಟ್ಸ್ ಅದಾದ ನಂತರ ಸಿಕ್ಸ್ ಆಫ್ ವಾನ್ಸ್ ತುಂಬ ಪ್ರಾಬ್ಲಮ್ಸ್ ಇದೆ ನಲ್ಲಿ ನೀವು ನೋಡ್ಬೋದು ಯಾವಾಗ ಈ ಥರದ ಕಾರ್ಡ್ಸ್ಗಳು ರೀಡಿಂಗ್ನಲ್ಲಿ ಬರುತ್ತೆ ಇದರರ್ಥ ಏನಾಗಿದೆ ಅಂದರೆ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಹಾಗೂ ಅವರು ನಿಮಗೆ ಮೋಸ ಮಾಡೋದಾಗಿರ್ಬೋದು ಹಾಗೂ ಬೇಜಾರು ಮಾಡೋದಾಗಿರ್ಬೋದು ಸುಳ್ಳು ಹೇಳೋದಾಗಿರ್ಬೋದು ನಂಬಿಕೆ ದ್ರೋಹ ಮಾಡೋದಾಗಿರ್ಬೋದು ಇದೆಲ್ಲ ಈ ರಿಲೇಷನ್ಶಿಪ್ನಲ್ಲಿ ನಡೀತಾ ಇದೆ ಬೇಸಿಕ್ಲಿ ವಿಚ್ ಇಸ್ ನಾಟ್ ಆ್ಯಕ್ಚುಲಿ ಗುಡ್ ಸಪೋರ್ಟ್ ಬರ್ತಾ ಇದೆ ಅದಾದ ನಂತರ ಸೆಲ್ಫ್ ಲವ್ ಬರ್ತಾ ಇದೆ ಅದನ್ನು ನೀವು ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ ಈ ಕಾರ್ಡ್ ನಿಮ್ಗೆ ಇಂಡಿಕೇಶನ್ ಇದೆ ನಿಮ್ಮನ್ನು ನೀವೇ ಪ್ರೀತಿಸುವುದನ್ನ ಬಿಟ್ಬಿಟ್ಟಿದ್ದೀರಾ ನಿಮಗೆ ನೀವೇ ಒಂದು ಇಂಪಾರ್ಟೆನ್ಸ್ ಕೊಡೋದನ್ನ ಈ ಒಂದು ರಿಲೇಷನ್ಶಿಪ್ನಲ್ಲಿ ಬಂದ ಮೇಲೆ ಬಿಟ್ಬಿಟ್ಟಿದ್ದೀರಾ ಹಾಗೂ ಇಲ್ಲಿ ರೆಡ್ ಗಾರ್ಡನ್ ಬರ್ತಾ ಇದೆ ಅದಾದ ನಂತರ ಇಲ್ಲಿ ನಿಮಗೆ ಹೋಮ್ ಇನ್ ದ ಸ್ಕೈ ಅಂತ ಈ ಒಂದು ಕಾರ್ಡ್ ಬರ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ಯೂಚರ್ ಹೇಗಿರುತ್ತೆ ಈ ರಿಲೇಷನ್ಶಿಪ್ ಆನ್ ದ ಹೋಲ್ ಹೇಗಿರುತ್ತೆ ಇದೆಲ್ಲ ಕುರಿತಾಗೂ ನಾನು ನಿಮಗೆ ಹೇಳ್ತಾ ಬರ್ತೀನಿ ಸೊ ಇಲ್ಲಿ ತ್ರೀ ಆಫ್ ಪ್ಯಾಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಈ ರಿಲೇಷನ್ಶಿಪ್ನಲ್ಲಿ ತುಂಬ ಇದೆ ನೀವು ತುಂಬ ಮಾಡಿದ್ದೀರಾ ಈ ವ್ಯಕ್ತಿಗೆ ತುಂಬ ನಂಬಿದ್ದೀರಾ ಹಾಗೂ ಸರಿ ಹೋಗುತ್ತೆ ಅನ್ನುವಂಥ ಒಂದು ದೃಢತೆ ಆ ಒಂದು ನಂಬಿಕೆ ಇಟ್ಕೊಂಡೇ ಈಗಲೂ ಇದ್ದೀರಾ ಅಂತ ಹೇಳ್ಬೋದು ಆದರೆ ನಿಮ್ಮ ಪಾರ್ಟ್ನರ್ ನೀವು ಇಷ್ಟಪಡುವಂಥ ವ್ಯಕ್ತಿ ಈಗಲೂ ಕೂಡ ನಿಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಳ್ಳೋದು ಬೇಜಾರು ಮಾಡೋದು ಮೇ ಬಿ ದಿಸ್ ರಿಲೇಷನ್ಶಿಪ್ ಕ್ಯಾನ್ ಬಿ ಟಾಕ್ಸಿಕ್ ಆರ್ ಅಬ್ಯೂಸಿವ್ ಆದರೂ ಆಗಿರ್ಬೋದು ಹೊಡೆಯೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಇದೆಲ್ಲ ಆಗ್ತಾ ಇರ್ಬೋದು ಈ ರಿಲೇಷನ್ಶಿಪ್ನಲ್ಲಿ ಹಾಗೂ ಸೆವೆನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಬೆನ್ನಿಗೆ ಚೂರಿ ಹಾಕೋದು ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ಹೆಣ್ಣಿನ ಅಥವಾ ಇನ್ನೊಂದು ಪರ್ಸನ್ ಥರ್ಡ್ ಪರ್ಸನ್ ಥರ್ಡ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಹೇಳ್ತೀವಿ ಆ ಥರ ಒಂದು ಕನೆಕ್ಷನ್ ಇರೋದಾಗಿರ್ಬೋದು ನಡೀತಾ ಇರ್ಬೋದು ಸಿಕ್ಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಅದ್ಭುತವಾಗಿದೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು ಆದರೆ ಇವ್ರಾಗೆ ಇವ್ರಿಗೆ ನೀವು ಚಾನ್ಸ್ನ ಕೊಟ್ಟು ಇವ್ರನ್ನ ನಿಮ್ಮ ಲೈಫ್ನಲ್ಲಿ ಸ್ವೀಕರಿಸಿ ನೀವು ತುಂಬ ಅನುಭವಿಸ್ತಾ ಇದ್ದೀರಾ ತುಂಬ ನೋವು ಅನುಭವಿಸ್ತಾ ಇದ್ದೀರಾ ಹಾಗೂ ತುಂಬ ಹರ್ಟ್ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ನಿಮಗೆ ನೈನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ನಿದ್ದೆ ನಿಮಗೆ ಸರಿಯಾಗಿ ಬರೋದಿಲ್ಲ ಇದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಈ ರಿಲೇಶನ್ಶಿಪ್ ಬಗ್ಗೆನೇ ಯೋಚನೆ ಮಾಡ್ತೀರಾ ನೀವು ಅನ್ಕೊಳ್ತೀರಾ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ ಅನ್ನುವಂಥ ಒಂದು ಭಾವನೆಯಲ್ಲೇ ಇರ್ತೀರಾ ಹಾಗೂ ನಾನು ಆಗಲೇ ಹೇಳಿದಾಗೆ ನೀವು ತುಂಬ ಸಪೋರ್ಟಿವ್ ಆಗಿದ್ದೀರಾ ನಿಮ್ಮ ಕಡೆಯಿಂದ ಎಲ್ಲ ಎಫರ್ಟ್ಸು ನೀವು ಹಾಕ್ತಾನೇ ಇದ್ದೀರಾ ಅವ್ರಿಗೆ ನೀವು ಕೊಟ್ಟಿರುವುದು ಬರೀ ಪ್ರೀತಿನೇ ಆಗಿದೆ ಬಿಟ್ಟರೆ ಅವ್ರು ನಿಮಗೆ ಪ್ರೀತಿ ಬಿಟ್ಟು ಎಲ್ಲ ದ್ವೇಷ ನೋವೇ ಕೊಟ್ಟಿದ್ದಾರೆ ನೀವು ಕೊಡೋದಕ್ಕೂ ಅವ್ರ ಅವ್ರು ಕೊಡೋದಕ್ಕೂ ಇಷ್ಟು ಡಿಫ್ರೆನ್ಸ್ ಇದೆ ಕಾರ್ಡ್ನಲ್ಲಿ ಸೆಲ್ಫ್ ಲವ್ ಬಂದಿರೋದ್ರಿಂದ ಇದನ್ನು ನೀವು ಮರ್ತೇ ಬಿಟ್ಟಿದ್ದೀರಾ ಇವರ ಒಂದು ಸಹವಾಸ ಮಾಡಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಥರನೇ ರೀಡಿಂಗ್ ಬರ್ತಾ ಇದೆ ಏನಿದೆ ಅದನ್ನು ನಾನು ಹೇಳಬೇಕಾಗತ್ತೆ ಇದು ಕನೆಕ್ಟ್ ಆದರೆ ಓಕೆ ಇದು ಕನೆಕ್ಟೇ ಆಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಲೆಟ್ ಇಟ್ ಗೋ ಪರ್ಸ್ನಲ್ ರೀಡಿಂಗ್ ತೊಗೊಂಡ್ರೆ ಇನ್ನ ಬೆಟರ್ ಕ್ಲಾರಿಟಿ ಸಿಗುತ್ತೆ ನಿಮ್ಮ ರಿಲೇಷನ್ಶಿಪ್ ಸ್ಟೇಟಸ್ ಬಗ್ಗೆ ರೆಡ್ ಗಾರ್ಡನ್ ಬಂದಿರೋದ್ರಿಂದ ಇದು ನೀವಾಗಿದ್ದೀರಾ ನಿಮ್ಮ ಲೈಫ್ ಹೀಗಿರಬೇಕು ನಿಮ್ಮ ಲೈಫ್ ಎಷ್ಟು ಅದ್ಭುತವಾಗಿರಬೇಕು ಅಂದರೆ ನೀವು ಒಂದು ರೀತಿಯಾದ ಪರ್ಸನ್ ಹೇಗೆ ಅಂದರೆ ನೀವೆಲ್ಲಿ ಹೋದರೂ ನಿಮಗೆ ಜಯ ಇದೆ ಓಕೆ ನೀವು ಎಲ್ಲಿ ಹೋದರೂ ನಿಮಗೆ ಆ ಒಂದು ಅಟ್ರಾಕ್ಷನ್ ಇಂಪಾರ್ಟೆನ್ಸ್ ಮತ್ತು ನಿಮ್ಮ ವ್ಯಕ್ತಿತ್ವವನ್ನು ಪ್ರೀತಿಸುವಂಥ ಜನರಿದ್ದಾರೆ ಅಂಥ ವ್ಯಕ್ತಿ ನೀವು ನೀವು ಒಂಥರ ರೆಡ್ ಗಾರ್ಡನ್ ಅಂದರೆ ರೆಡ್ ಅನ್ನೋದೇ ಒಂದು ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ತೀವಲ್ಲ ಸೊ ನೀವೆಲ್ಲಿ ಹೋದರೂ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಒಂದು ಪರ್ಸ್ನಾಲಿಟಿ ಆದರೆ ನೀವು ಈ ರಿಲೇಶನ್ಶಿಪ್ನಲ್ಲಿರೋದ್ರಿಂದ ಆ್ಯಸ್ ಐ ಟೋಲ್ಡ್ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸ್ ನಂಬಿಕೆನೇ ಕಳ್ಕೊಂಡಿದ್ದೀರಾ ಅಂತ ಹೇಳ್ಬೋದು ನೆಕ್ಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಅಂದರೆ ಹೋಮ್ ಇನ್ ದ ಸ್ಕೈ ಅಂತ ಈ ಕಾಡ್ ಹೇಳ್ತಾ ಇದೆ ಹೋಮ್ ಇನ್ ದ ಸ್ಕೈ ಅಂದರೆ ಏನು ಇಲ್ಲಿ ಒಂದು ನೀವೊಂದು ಭ್ರಮೇಲಿರ್ಬೋದು ಇವತ್ತಲ್ಲ ನಾಳೆ ಸರಿ ಹೋಗ್ಬೋದು ಅಂತ ಯಾಕಂದ್ರೆ ಇದು ಒಂದು ಭ್ರಮಾಲೋಕ ಲೋಕ ಅಂತ ಈ ಕಾರ್ಡ್ನ ಅರ್ಥ ಸೊ ಹೋಮ್ ಇನ್ ದ ಸ್ಕೈ ಅಂದರೆ ಏನು ಈಗ ಮನೆ ಅನ್ನೋದು ಒಂದು ಅರ್ತ್ ಭೂಮಿಲಿರಬೇಕು ಮನೆ ಆದರೆ ಈ ಮನೆ ಒಂದು ಸ್ಕೈ ಅಂದರೆ ಆಕಾಶಕ್ಕೆ ಹೋಗ್ತಾ ಇದೆ ಸೊ ನೀವೆಲ್ಲೋ ಒಂದು ಇದ್ದೀರಾ ಸರಿ ಹೋಗುತ್ತೆ ಸರಿ ಹೋಗುತ್ತೆ ನನ್ನ ಲೈಫ್ ಅದ್ಭುತವಾಗಿರುತ್ತೆ ಆಕಾಶದಲ್ಲಿ ಒಂದು ಮನೆ ಹೇಗೆ ಕಟ್ಟಕ್ಕಾಗತ್ತೆ ಬೇಸಿಕ್ಲಿ ಸಾಧ್ಯ ಇಲ್ಲ ಅಲ್ವಾ ಸೊ ಆ ಥರ ಒಂದು ಅನ್ಪ್ರಿಡಿಕ್ಟೆಬಲ್ ಆಗಿ ನೋವಿನ ಒಂದು ವಿಚಾರದಲ್ಲಿ ಈ ರಿಲೇಶನ್ಶಿಪ್ನಲ್ಲಿ ಸ್ಟಕ್ ಆಗಿದ್ದೀರಾ ನೀವು ಈ ರೀಡಿಂಗ್ ಪ್ರಕಾರ ನನ್ನ ನಾನೇನು ಹೇಳ್ತೀನಿ ಅಂದರೆ ನೀವು ಇನ್ನೂ ಕುಗ್ಗುತ್ತೀರಾ ಹಾಗೂ ಅವ್ರು ಇನ್ನೂ ನೋವು ಕೊಡ್ತಾರೆ ನಿಮಗೆ ನೀವು ಹೀಗೆ ಹೋಗ್ತಾ ಇದ್ರೆ ಮುಳುಗು ಹೋಗ್ಬೋದು ಯೋಚನೆ ಮಾಡಿ ನೀವೇನು ಮಾಡ್ತೀರಾ ಅಂತ ನನ್ನ ಫ್ಯೂಚರ್ನಲ್ಲೂ ಏನೂ ಬದಲಾವಣೆ ನೋಡ್ತಾ ಇಲ್ಲ ಬದಲಾವಣೆ ತರಬೇಕು ಅಂದರೆ ಅದು ನಿಮ್ಮ ಕೈನಲ್ಲೇ ಆಗೋದು ನೀವೇನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆದರೆ ರೀಡಿಂಗ್ ಪ್ರಕಾರ ಈ ರಿಲೇಷನ್ಶಿಪ್ನಲ್ಲಿ ಫ್ಯೂಚರ್ ಇಲ್ಲ ಅಂದರೆ ಪಾಸಿಟಿವ್ ಫ್ಯೂಚರ್ ಇಲ್ಲ ಫ್ಯೂಚರ್ ಇದ್ದರೂ ಕೂಡ ಅದು ನೆಗೆಟಿವ್ ಆಗಿರುತ್ತೆ ನಿಮಗೆ ಅವ್ರಿಗೆ ಪಾಸಿಟಿವ್ ಆಗಿರುತ್ತೆ ಯಾಕಂದರೆ ನೀವು ಎನರ್ಜಿ ಕೊಡ್ತಾ ಕೊಡ್ತಾಯಿದ್ದೀರಾ ಅವ್ರಿಗೆ ಸೊ ಯೋಚನೆ ಮಾಡಿ ಏನು ಮಾಡ್ತೀರಾ ಅಂತ ಸೊ ದಟ್ಸ್ ವಾಟ್ ಇಟ್ ಇಸ್ ಅವರು ಪ್ರೀತಿನ ವ್ಯವಹಾರವಾಗಿ ನೋಡಿದ್ದಾರೆ ನೀವು ಇಷ್ಟಪಡುವಂಥ ವ್ಯಕ್ತಿ ನೀವು ಪ್ರೀತಿನ ಪ್ರೀತಿಯಾಗಿ ನೋಡಿದ್ದೀರ ಅವರು ನನಗೇನು ಸಿಗುತ್ತೆ ಈಕೆಯಿಂದ ಅಥವಾ ಈತನಿಂದ ಅನ್ನೋ ರೀತಿಯಾಗಿ ನೋಡಿದ್ದಾರೆ ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು